ಹಚ್ಚೋದು ಕೈ ಮುಗಿಯೋದು ಸ್ವರ್ಗ ಸೇರಪ್ಪ ಅನ್ನೋದು ಅಷ್ಟೇ. ಇನ್ಯಾವ ಶಕ್ತಿನೂ ನಮಗಿಲ್ಲ, ಭಗವಂತ ನಮಗೆ ಇನ್ಯಾವ ಶಕ್ತಿ ಕೊಟ್ಟಿಲ್ಲ. ಹತ್ತು ಕರೆದರೆ ಮತ್ತೆ ಬರುವರೆ, ಒತ್ತು ತಂದ ಋಣವೇ ಮುಗಿದು ಹೋದ ಮೇಲೆ ಅಂತ. ನಾವೆಷ್ಟು ಖರ್ಚು ಮಾಡಿದ್ರು ಇಲ್ಲ, ಯಾರು ಹೇಳ್ತಾ ಇದ್ರು ತುಂಬ ಹಣ ಖರ್ಚು ಮಾಡಿದ್ರು ರಮೇಶನಿಗೆ ಉಳ್ಕೊಳ್ಳಿಲ್ಲ ಅಂತ. ಹಣದಿಂದ ಉಳಿಯಂಗಿದ್ದಿದ್ರೆ ಎಷ್ಟು ಜನ ಉಳಿತಿದ್ರು, ನಾವೆಲ್ಲ ಋಣದಲ್ಲಿ ಉಳ್ಕೊಂಡಿವಿ. ಇಲ್ಲೇ ಹೋಗಿದ್ರೆ ಒಂದನೇ ಅಲೆಯಲ್ಲೋ ಎರಡನೇ ಅಲೆಯಲ್ಲೋ ಕೊಚ್ಕೊಂಡು ಹೊಂಟೋಗ್ಬೋದು. ಇವತ್ತು ನಾವು ಉಳಿದಿದ್ದೀವಿ ಅಂದರೆ ಅದಕ್ಕೆ ಋಣವೇ ಕಾರಣ ಆಗಿದೆ, ಹಣವಲ್ಲ ಋಣವೇ ಕಾರಣ. ಆ ಋಣ ವಿಶೇಷ ಇವತ್ತು ದಿವ್ಯವಾದ ಮೋಕ್ಷವಾಗಲಿ. ಈ ದಿವಸ ಹಾಲು ತುಪ್ಪದ ಜೊತೆ ಹನ್ನೊಂದನೇ ದಿವಸದ ಕಾರ್ಯಕ್ರಮ ಯಾಕೆ ಮಾಡ್ಬೇಕು? ಈ ಕಾರ್ಯಕ್ರಮ ಯಾರು ಹೇಳಿದ್ದು ನಮಗೆ? ಇದೊಂದು ಮಗ ಹೇಳಿದೆ, ಪಂಜರಕ್ಕೆ ಹಚ್ಚಿಬಿಡ್ರಲ್ಲ,
ಇಂಥವ್ರು ನಾಲ್ಕು ಜನ ಆಗ್ಬಿಟ್ರೆ ಕತೆ ಮಾಡ್ದಂಗೆ ನಾನು ಎಲ್ಲೂ ಜಾಗ ಸೆಟ್ ಆಯ್ತಿಲ್ವಲ್ಲ ನನಗೆ ಬಂದಾಗಿಂದು ರೇಟ್ ಹಿಡಿಯಕ್ಕಾಯ್ತಿಲ್ಲ ಯಾವ ಊರ್ಗಾರ ಹೋಗಿ ಇದೇ ಸಮಸ್ಯೆ ಕರೋನಾ ಬಂದ್ಬಿಟ್ಟು ಪರೀಕ್ಷೆ ಬರೀದೆ ಪಾಸ್ ಆಗ್ಬಿಟ್ಟವೆ ಎಲ್ಲ ಹಿಡಿದು ನಿಲ್ಸೋಕ್ಕಾಗಲ್ಲ ಇವತ್ತು ಬೆಳಗ್ಗೆ ತುರ್ಬೇಕಾರತ್ತ ಗಲಾಟೆ ತುಂಬ ಮಾಡ್ತಿದ್ದ ಒಂದು ಹುಡುಗ ಏ ಎಷ್ಟು ಮಾತಾಡ್ತೀಯಪ್ಪ ನೀನು ಎಷ್ಟನೇ ಕ್ಲಾಸು ಒಂದೇ ಮೇಸ್ಟ್ರು ಕೇಳ್ಬಿಟ್ಟು ಹೇಳ್ತೀನಿ ಸರ್ ಅಂದ ಯಾಕೆ ನಿನಗೆ ಗೊತ್ತಿಲ್ವಪ್ಪ ಅಂದೆ ಇಲ್ಲ ಸರ್ ಮೊದಲು ಐದರಲ್ಲಿ ಇದ್ದೆ ಈಗ ನಮ್ಮವ್ವ ಆರು ಅಂತವಳೆ ನಮ್ಮಪ್ಪ ಏಳು ಅಂತವನೆ ಅಂದೆ ನಿಮ್ಮ ಚಿಕ್ಕಪ್ಪನ ಕೇಳ್ಬಿಡು ಎಂಟು ಅಂದರು ಒಂದೇ ಅಂತ ಸಮಸ್ಯೆ ಹಂಗಾಗದು ಏನು ಮಾಡೋದು ಸ್ಕೂಲ್ ತಿಪ್ಪು ತಪ್ಪೋಗೋದು ದಸರ ರಜಾ ಬೇಸಿಗೆ ರಜಾ ಎಲ್ಲ ಒಟ್ಟೊಟ್ಟಿಗೆ ಸಿಕ್ಬಿಟ್ಟು ಮಕ್ಳು ಹಂಗಾಗವ್ರೆ ಹಾಂ ಅದರಲ್ಲಿ ಇವನೊಬ್ಬ ಚಿಕ್ಕವನು ಪರವಾಗಿಲ್ಲ ಚುರುಕಿರಲಿ ಮಕ್ಕಳು ಚುರುಕಿರಲಿ ಒಳ್ಳೆಯದು ಆದರೆ ಬೆಳವಣಿಗೆ ಚಂದವಾಗಿರ್ಬೇಕು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಪ್ರತಿಭಾವಂತರಾದರೆ ಸಂತೋಷ ಪಡ್ಬೇಕು ನಾವು ಪ್ರತಿಭಾವಂತರಾಗಬೇಕು ಮಕ್ಕಳು ಯಾರಾದರೂ ಮಕ್ಕಳ ಬಗ್ಗೆ ಹೊಗಳ್ಬೇಕಾದ್ರೆ ಏನಂತ ಹೊಗಳ್ಬೇಕು ನನ್ನ ಮಗ ವಿದ್ಯಾವಂತ ನನ್ನ ಮಗ ಪ್ರಾಮಾಣಿಕ ನನ್ನ ಮಗ ದೈವಭಕ್ತಿ ಉಳ್ಳವನು ನನ್ನ ಮಗ ಗುರುವಿನ ಬೆಲೆ ಕೊಡ್ತಾನೆ ಅಂತ ಹೊಗಳ್ಬೇಕಲ್ವಾ ಅದು ಬಿಟ್ಬಿಟ್ಟು ಹೆಂಗಂತಾರೆ ನನ್ನ ಮಗ ಮೊಬೈಲ್ ಕೊಟ್ಟರೆ ಓಪನ್ ಮಾಡಿಬಿಡ್ತಾನೆ ಅಂತ ಹೊಗಳ್ತಾರೆ ಓಪನ್ ಮೊಬೈಲ್ ಓಪನ್ ಮಾಡಿ ದೊಡ್ಡ ವಿದ್ಯೆ ಅದು ನೆನ್ನೆ ಯಾರು ಹಂಗಂತಿದ್ದ ಓಪನ್ ಮಾಡಿಬಿಡ್ತಾನೆ ನನ್ನ ಮೊಮ್ಮಗ ಅಂದ ಹುಷಾರಾಗಿರಪ್ಪ ಮನೇಲಿ ಇಲ್ಲದಾಗ ಇನ್ನೇನಾದ್ರು ಓಪನ್ ಮಾಡಿಬಿಟ್ಟ ನಾವು ಸ್ವಲ್ಪ ಸರಿಯಾಗಿ ನೋಡ್ಕೊಂಡ್ ಈಗ ನೀನು ಸರಿಯಾಗಿ ನೋಡು ಅಂತ ಒಂದು ತೆಂಗಿನ ಸಸಿ ನೆಟ್ಟು ಅಥವಾ ಬೇರೆ ಸಸಿ ನೆಟ್ಟು ಪಕ್ಕಕ್ಕೊಂದು ದಬ್ಬೆ ಕೆಡ್ತಾರೆ ನೆಟ್ಟಿಗೆ ಬೆಳ್ಕೊಂಡು ಹೋಗ್ಲಿ ಅದು ಅಡ್ಡ ಬಡ್ಡ ಬೆಳೆದ್ ಬೇಡ ಅಂತ ಹಂಗೆ ಮಕ್ಕಳ ಬೆಳವಣಿಗೆನ ಸೂಕ್ಷ್ಮವಾಗಿ ಗಮನಿಸ್ಬೇಕು ದೊಡ್ಡವ್ರು ಅದರಿಂದ ತಾಯಂದ್ರಿಗೆ ಆ ಪಾತ್ರ ಜಾಸ್ತಿ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅದರಿಂದ ಆ ತಾಯಿ ದೇವರು ಸ್ಮರಣೆ ಮಾಡೋಣ ನಂದು ಎರಡು ಗೀತೆ ಹಾಡ್ತೀನಿ ನಂತರ ಕಥಾಭಾಗ ಪ್ರಾರಂಭ ಮಾಡೋಣ ನಾನು ಅಭ್ಯಾಸ ಮಾಡಿರೋ ಕಥೆಗಳು ಭೂಕೈಲಾಸ ಅಥವಾ ರಾವಣದ ಮಾತೃಭಕ್ತಿ ಹರಿಭಕ್ತ ಚಂದ್ರಹಾಸ ಸಾಲಿಗ್ರಾಮ ಶಿಲಾಮಹಿಮೆ ನಲತಂಗಾದೇವಿ ಶ್ರೀರಾಮಾಂಜನೇಯ ಯುದ್ಧ ಧರ್ಮರಾಯನ ಸ್ವರ್ಗಾರೋಹಣ ಸಬರಶಂಕರ ವಿಲಾಸ ಭಕ್ತ ಸುಧನ್ಮ ಭಕ್ತ ಮಯೂರ ಧ್ವಜ ಗಜಗೌರಿ ವ್ರತ ಮೂರುವರೆ ವಜ್ರಗಳು ಶಿವಪಂಚಾಕ್ಷರಿ ಮಹಿಮೆ ಅಥವಾ ರಾಜಶೇಖರ ವಿಲಾಸ ಈ ಕಥೆಯಲ್ಲಿ ಯಾವುದಾದ್ರೂ ಒಂದು ಕತೆ ನೀವು ದೊಡ್ಡವರಿದ್ದೀರಿ ಆಯ್ಕೆ ಮಾಡಿ ಒಂದೆರಡು ಗೀತೆ ಹಾಡಿ ನಂತರ ಹರಿಕತೆ ಪ್ರಾರಂಭ ಮಾಡ್ತೀವಿ ಮತ್ತೊಂದು ಗೀತೆ ಹಾಡೋಣ ರಮೇಶನೊಂದಿಗೆ ಈ ಮುಖೇಣವಾದ ಸದ್ಗತಿಯನ್ನು ಕೋರೋಣ ಸ್ವರ್ಗದ ಕೈಯಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೆ ಕಾಣಬೇಕು ಉಸಿರು ಕೊನೆ ತನಕ ಮಾಡೋ ದಿವಸ
ಪ್ರೀತಿ ವಿಶ್ವಾಸ ಮಮತೆ ವಾತ್ಸಲ್ಯ ಇವೆಲ್ಲ ಸ್ವರ್ಗ ದ್ವೇಷ ಅಸೂಯೆ ನಾನತ್ವ ಇವೆಲ್ಲ ರೌರವ ನರಕ ಅದಕ್ಕೆ ನಾವು ಸ್ವರ್ಗದಲ್ಲಿ ಬದುಕೋಣ ನರಕದಲ್ಲಿ ಬದುಕೋಣ ಬೇಡ ಆ ಸ್ವರ್ಗ ಇವತ್ತಿದೆ ನೋಡಿ ಕುಟುಂಬದೊಟ್ಟಿಗೆ ರಮೇಶಣ್ಣ ತಿರ್ಕಂಡ ಆ ಕ್ಷಣ ಬಂಧು ಬಾಂಧವರು ಸ್ನೇಹಿತರು ಹಿತೈಷಿಗಳು ಎಲ್ಲ ಬಂದು ನಾವಿದ್ದೀವಿ ನಿಮ್ಮ ಜೊತೆ ಅಂತೇಳಿ 11 ದಿವಸದಿಂದ ಜೊತೆಲಿ ನಿಂತು ಎಲ್ಲ ಕಾರ್ಯಕ್ರಮವನ್ನು ಮುಂದೆ ನಿಂತು ಮಾಡಿದ್ದಾರೆ ನೂರಾರು ಜನ ಬಂದು ಇವತ್ತು ಊಟ ಮಾಡಿದ್ದಾರೆ ಹಣತುಪ್ಪದ ಮೂಲಕ ಅವರಿಗೆ ಸ್ವರ್ಗ ಕೋರಿದ್ದಾರೆ ಇದು ಸಂಬಂಧ ಇದು ಬಂಧುತ್ವ ಇದು ಪ್ರೀತಿ ಯಾರು ಶ್ರೀಮಂತ ಈ ಜಗತ್ತಲ್ಲಿ ಯಾರು ಬಡವ ಕಷ್ಟಾದ ಮನೆ ಬಾಗಿಲು ಬಂದು ನಾಲ್ಕು ಜನ ನಿಂತ್ಕೋಬೇಕು ನಾವಿದೀವಿ ಸುಖ ಸಂತೋಷ ಅಂದಾಗು ಜನ ಬಂದು ನಿಲ್ಬೇಕು ನಾವು ಹೊಳ್ತಿದಾಗು ಯಾರು ಬರ್ಲಿಲ್ಲ ನಾವು ನಡ್ತಿದಾಗು ಯಾರು ಬರ್ಲಿಲ್ಲ ನಾವು ಬಡವರು ಅದರಿಂದ ಹಣದಿಂದಲೇ ಶ್ರೀಮಂತಿಗೆ ಅಲ್ಲ ಜನದಿಂದ ಶ್ರೀಮಂತಿಗೆ ಹಣಬಲ ಜನಬಲ ಧನಬಲ ದೈವಬಲ ಅಂತ ನಾಲ್ಕು ಬಲ ಹಣ ಇವತ್ತು ಇರುವುದಿಲ್ಲ ಜನ ಜೊತೆ ಕುಂತಿರ್ತಾರೆ ಯಾರ ಕಡೆ ಅವ್ರೆ ಅಂತ ಗೊತ್ತಾಗುವುದಿಲ್ಲ ಆದ್ರೆ ಧರ್ಮಬಲ ಒಂದಿದ್ರೆ ರಮೇಶಣ್ಣನಿಗೆ ಇವತ್ತು ದೈವಬಲ ವೇಣುಗೋಪಾಲ ಸ್ವಾಮಿ ಅಪಾದಾರವಿಂದ ಆ ಮೋಕ್ಷವೆಂಬ ಮಹಾಮನೆ ಅವ್ರಿಗಾಗ್ಲಿ ದೊಡ್ಡ ನಂಜಪ್ಪನವರ ಕುಟುಂಬದ ಕುಡಿ ಇವತ್ತು ಸದ್ಗತಿಯನ್ನು ಪಡೆಯಲಿ ಹಾಗೆ ಅವರ ಸಹೋದರಾದಿ ಬಂಧುಗಳಾದಂತ ಸುಧಾತಮ್ಮ ಶೋಭಮ್ಮ ರವಿಕುಮಾರ್ ಅವರು ಹಾಗೆ ಒಂದು ಕಾರ್ಯಕ್ರಮದ ಕಾರಣಕರ್ತರಾದ ಆತ್ಮೀಯರಾದ ಮುನಿಯಪ್ಪನವರು ರಾಜಗೋಪಾಲ್ರವರು ಮುನಿರಾಜುರವರು ಎಲ್ಲ ಸ್ನೇಹಿತರಿಗೂ ಅವರ ಕುಟುಂಬಸ್ಥರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತಾ ನಮ್ಮದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಶಿವಾರ ಗ್ರಾಮ ಅಂತ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಿಂದ ಇಲ್ಲಿ ತನಕ ನಮ್ಮನ್ನು ಬರಮಾಡಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳಿಗೆ ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿತ್ವದ ಬಂಧುಗಳಿಗೆ ಧನ್ಯವಾದವನ್ನು ಹೇಳ್ತಾ ಮತ್ತೊಂದು ಗೀತೆ ಹಾಡು.